ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಡಿಲೀಷಿಯಸ್ ಆಗಿರುವಂತಹ ಸ್ವೀಟ್ ರೆಸಿಪೀಸ್ನ ಮನೆಯಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದೇ ಹಿಟ್ಟಿನಲ್ಲಿ ಮೂರು ರೀತಿಯಾಗಿರುವಂತ ಸ್ವೀಟ್ಸ್ನ ಕ್ವಿಕ್ ಆಗಿ ಅಂಡ್ ಈಸಿಯಾಗಿ ಮಾಡ್ಕೊಳ್ಬಹುದು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ, ಮಕ್ಕಳ ಮನೆಯಲ್ಲಿ ಜಾಸ್ತಿ ಇದ್ದಾಗ ಈ ರೀತಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪೀಸ್ನ ನೀವು ಕೂಡ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅದು ಕೂಡ ಒಂದೇ ಹಿಟ್ಟಲ್ಲಿ ಮೂರು ಡಿಫ್ರೆಂಟ್ ಟೇಸ್ಟ್ ಇರುವಂತಹ ಗುಲಾಬ್ ಜಾಮೂನ್ಸ್ನ ನಾವು ಮನೆಯಲ್ಲಿ ತಯಾರಿ ಮಾಡ್ಕೊಳ್ಬೋದು. ಹಾಗಾದರೆ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ವಿತ್ತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಗುಲಾಬ್ ಜಾಮೂನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಗುಲಾಬ್ ಜಾಮೂನ್ ಹಿಟ್ಟು ಬರುತ್ತೆ ಅಲ್ವಾ, MTR ಗುಲಾಬ್ ಜಾಮೂನ್ ಪೌಡರ್ನ ತಗೊಂಡಿದ್ದೀನಿ. ಈ ಒಂದು ಪೌಡರ್ನ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ. ಈಗ ಈ ಹಿಟ್ಟನ್ನ ನಾವು ಚಪಾತಿ ಹಿಟ್ಟು ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟನ್ನ ಕಲಿಸ್ಬೇಕಾದ್ರೆ ನೀರಿಗಿಂತ ಕಾಯಿಸಿ ಆರಿಸಿ ತಣ್ಣಗಾಗಿರುತ್ತೆ ಅಲ್ವಾ ಹಾಲು, ಆ ಹಾಲನ್ನು ಉಪಯೋಗಿಸ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಹಾಲನ್ನ ಈ ರೀತಿ ಚುಮುಕ್ಸ್ಕೊಂಡು ಎಲ್ಲ ಕಡೆ ಕೂಡ ನೀಟಾಗಿ ಮಿಕ್ಸ್ ಮಾಡಿ. ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೇ ಕೈಗೆ ಈ ರೀತಿ ಅಂಟ್ತಾ ಹೋಗುತ್ತೆ, ಆದರೂ ಕೂಡ ನೀಟಾಗಿ ಎಲ್ಲ ಹಿಟ್ಟು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟು ನಾದದಂಗೆ ಇದನ್ನೆಲ್ಲ ನಾದಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿರಲ್ಲ, ನಾರ್ಮಲಾಗಿ ಹಿಟ್ಟನ್ನ ಒಂದುಗೂಡಿಸಿದ್ರೆ ಸಾಕಾಗುತ್ತೆ. ಈ ರೀತಿ ಹಿಟ್ಟನ್ನ ಕಲಸಿದ್ದಾದ್ಮೇಲೆ ಫೈನಲಾಗಿ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಆದಷ್ಟು ತುಪ್ಪನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಗುಲಾಬ್ ಜಾಮೂನ್ಗೆ ತುಪ್ಪನ ಹಾಕಕ್ಕೆ ಇಷ್ಟಪಡೋಂಥವ್ರು ಈ ಸ್ಟೇಜಲ್ಲೇ ತುಪ್ಪನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ತುಪ್ಪ ಇಲ್ಲ ಅಂತ ಅಂದವರು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ಇನ್ನೂ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಫೈನಲಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ. ಈ ರೀತಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಜಾಸ್ತಿ ನಾದಕ್ಕೆ ಹೋಗ್ಬೇಡಿ, ಜಸ್ಟ್ ಸಾಫ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಈಗ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಅಗಲವಾಗಿರುವಂಥ ಪಾತ್ರೆನ ತಗೊಂಡು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಗುಲಾಬ್ ಜಾಮೂನ್ ಪೌಡರ್ನ ಕೂಡ 1 ಕಪ್ಪಷ್ಟು ತಗೊಂಡಿದ್ದೆ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು 1.5 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಶುಗರ್ ಸಿರಪ್ಪಲ್ಲೇ ನಾನು 3 ರೆಸಿಪೀಸ್ನ ಕೂಡ ಮಾಡ್ತಾ ಇರೋದ್ರಿಂದ ಈ ಒಂದು ಮೆಜರ್ಮೆಂಟಲ್ಲಿ ನಾನು ತಗೊಂಡಿದ್ದೀನಿ. ಶುಗರ್ ಸಿರಪ್ ಆಗಷ್ಟರಲ್ಲಿ ಈ ಹಿಟ್ಟಿಂದ ನಾವು ಗುಲಾಬ್ ಜಾಮೂನ್ಗೆ ಬೇಕಾಗಿರುವಂಥ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಶುಗರ್ ಸಿರಪ್ ಏನಿದೆ, ಇದು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ. ನಾವು ಹಾಕಿರುವಂಥ ಸಕ್ಕರೆ ನೀಟಾಗಿ ಕರಗಿದ್ರೆ ಸಾಕಾಗುತ್ತೆ. ಕಲರ್ಗೋಸ್ಕರ ಕೇಸರಿ ದಳಗಳಿದ್ರೆ ನೀವು ಈ ಒಂದು ಶುಗರ್ ಸಿರಪ್ಪಲ್ಲೇ ಆ್ಯಡ್ ಮಾಡ್ಬೋದು. ಈ ಸಿರಪ್ ಗಟ್ಟಿ ಆಗದೆ ಇರಲಿ ಅನ್ನೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ವೈಸ್ ಕೂಡ ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಅಷ್ಟರಲ್ಲಿ ಇನ್ನೊಂದು ಕಡೆ ಬಾಂಡ್ಲಿಯಲ್ಲಿ ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಗುಲಾಬ್ ಜಾಮೂನ್ ಉಂಡೆಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ರೆ ನಾವು ಗುಲಾಬ್ ಜಾಮೂನ್ ಉಂಡೆನ ಹಾಕ್ತಾ ಇದ್ದಂಗೆ ಆ ಉಂಡೆಗಳೆಲ್ಲ ಕೂಡ ಮೇಲೆ ತೇಲ್ತಾ ಇರುತ್ತೆ. ಎಣ್ಣೆ ಸರಿಯಾಗಿ ಬಿಸಿಯಾಗಿಲ್ಲ ಅನ್ನೋದಾದರೆ ಬಾಂಡ್ಲಿಗೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಬಿಸಿ ಆದಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಗುಲಾಬ್ ಜಾಮೂನ್ ಉಂಡೆಗಳನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ಒಂದು ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನಾವು ಹೊರಗಡೆ ಎಲ್ಲ ಹೋದಾಗ ಗುಲಾಬ್ ಜಾಮೂನ್ ನೋಡ್ತೀವಲ್ವ, ಇದೇ ಶೇಪಲ್ಲೇ ಇರುತ್ತೆ ಅನ್ನೋದ್ರಿಂದ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಕೂಡ ಈ ರೀತಿ ಕಲ್ಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸರಿಯಾಗಿ ಒಳಗಡೆ ಎಲ್ಲ ಬೆಂದಿರಲ್ಲ. ಇನ್ನು ನಾನು ಗುಲಾಬ್ ಜಾಮೂನ್ ಉಂಡೆಗಳನ್ನ ಯಾವ ರೀತಿ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿಯಾಗಿ ಮಾಡ್ಕೊಳ್ಳೋದಷ್ಟೇ. ಮೇಲೆ ಸ್ವಲ್ಪ ಕ್ರ್ಯಾಕ್ಸ್ ಬಂದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ನಾನು ತೋರಿಸಿರುವಂಥ ಮೆಥಡ್ನ ನೀವು ಫಾಲೋ ಮಾಡ್ತಾ ಹೋದರೆ ಪರ್ಫೆಕ್ಟ್ ಆಗಿರುವಂಥ ಗುಲಾಬ್ ಜಾಮೂನ್ನ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು. ಈಗ ಒಂದು ಬ್ಯಾಚ್ ಫ್ರೈ ಆಗಿದೆ, ಇದನ್ನು ಒಂದು ಸಪ್ರೇಟ್ ಆಗಿರುವಂಥ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ನಾನು ಆಗಲೇ ಇಟ್ಟು ಕಲಿಸಿರುವಂಥ ಪಾತ್ರೆಯಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಬ್ಯಾಚ್ ನೋಡ್ತಾ ಇದ್ದೀರಲ್ವ, ಉಂಡೆನ ಹಾಕ್ತಿದ್ದಂಗೆ ಮೇಲೆ ತೇಲಿ ಬರ್ತಾ ಇದೆ, ಅಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಇದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ಹುರಿ ಮೀಡಿಯಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟ್ ಮೇಲೆ ನೀವು ಈ ರೀತಿ ಟರ್ನ್ ಮಾಡ್ತಾ ಹೋದರೆ ಎಲ್ಲ ಕಡೆ ಕೂಡ ಈವನ್ ಆಗಿ ಒಳಗಡೆ ಎಲ್ಲ ಕೂಡ ನೀಟಾಗಿ ಕುಕ್ ಆಗುತ್ತೆ. ಈಗ ಇದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 3ನೇ ಬ್ಯಾಚ್. ನಾನು ಆಗಲೇ ಹೇಳ್ದಂಗೆ ಒಂದೇ ಹಿಟ್ಟಲ್ಲಿ 3 ಸ್ವೀಟ್ ರೆಸಿಪೀಸ್ ಅಲ್ವಾ, ಸೊ ಅದಕ್ಕೋಸ್ಕರ
ಮೂರು ಸರಿ ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದಕ್ಕೆ ಒಂದೊಂದು ರೀತಿ ಹದವಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಎರಡು ಬ್ಯಾಚ್ನ ಒಂದೇ ರೀತಿಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಲಾಸ್ಟ್ ಬ್ಯಾಚ್, ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಕಾಲಾ ಜಾಮೂನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಲರ್ ಜಾಸ್ತಿ ಡಾರ್ಕ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಇದು ಎರಡು ಬ್ಯಾಚ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದೆರಡೂ ಕೂಡ ನಾರ್ಮಲ್ ಆಗಿರುವಂಥ ಕಲರಲ್ಲೇ ಇದೆ. ಇದು ಮಾತ್ರ ಸ್ವಲ್ಪ ಕಲರ್ ಜಾಸ್ತಿ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಶುಗರ್ ಸಿರಪ್ ಕೂಡ ತಣ್ಣಗಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಒಂದು ವೇಳೆ ತಣ್ಣಗಾಗಿದೆ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಾನು ಆಗಲೇ ಏಲಕ್ಕಿ ಪೌಡರ್ನ ಹಾಕೋದು ಮರ್ತಿದ್ದೆ, ಅದಕ್ಕೋಸ್ಕರ ಈಗ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ವಿಸ್ಕರ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಶುಗರ್ ಸಿರಪ್ಪಲ್ಲಿ ನಾವು ಆಗಲೇ ಮಾಡಿ ಇಟ್ಕೊಂಡಿದ್ದೀವಲ್ವ ಒಂದು ಬ್ಯಾಚ್, ಈ ಒಂದು ಬ್ಯಾಚ್ ಗುಲಾಬ್ ಜಾಮೂನ್ಸ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆಗಳನ್ನ ಸಕ್ಕರೆ ನೀರಲ್ಲಿ ಹಾಕ್ಬಿಟ್ಟು ಒಂದು 5-10 ನಿಮಿಷ ಬಿಡಬೇಕಾಗತ್ತೆ. 10 ನಿಮಿಷ ಆದಮೇಲೆ ಉಂಡೆಗಳೆಲ್ಲ ಕೂಡ ಸಕ್ಕರೆ ನೀರನ್ನ ಹೇಳ್ಕೊಂಡು ಜ್ಯೂಸಿಯಾಗಿ ಆಗಿರುತ್ತೆ. ಇದನ್ನು ಒಂದು 5-10 ನಿಮಿಷ ಸೈಡ್ಗಿಟ್ಬಿಡೋಣ. ಅಷ್ಟರಲ್ಲಿ ನಾವು ಆಗಲೇ ಥರ್ಡ್ ಬ್ಯಾಚ್ನ ಫ್ರೈ ಮಾಡೋಕ್ಕೆ ಬಿಟ್ಟಿದ್ವಲ್ಲ, ಈ ಒಂದು ಉಂಡೆಗಳೆಲ್ಲ ಕೂಡ ಕಲರ್ ಅನ್ನೋದು ಚೆನ್ನಾಗಿ ಚೇಂಜ್ ಆಗಿದೆ, ನೋಡ್ತಾ ಇದ್ದೀರಲ್ವಾ? ಸ್ವಲ್ಪ ಬ್ರೌನಿಶ್ ಆಗಿ ಬ್ಲಾಕಿಶ್ ಆಗಿ ಆಗಬೇಕು. ಇಲ್ಲಿವರೆಗೂ ಆದರೆ ಸಾಕಾಗುತ್ತೆ, ತುಂಬ ಬ್ಲಾಕ್ ಆದರೆ ಚೆನ್ನಾಗಿರಲ್ಲ. ಇದನ್ನು ಕೂಡ ಒಂದು ಸಪ್ರೇಟ್ ಆಗಿರುವಂಥ ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈಗ ಮೂರು ಬ್ಯಾಚ್ ಆಯ್ತಲ್ವಾ, ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್. ಶುಗರ್ ಸಿರಪ್ಪಲ್ಲಿ ಹಾಕಿರುವಂಥ ಉಂಡೆಗಳೆಲ್ಲ ತುಂಬ ಚೆನ್ನಾಗಿ ಊದ್ಕೊಳ್ತಾ ಇದೆ. ಈ ಉಂಡೆಗಳೆಲ್ಲ ಕೂಡ ಜ್ಯೂಸ್ನ ಚೆನ್ನಾಗಿ ಎಳ್ಕೊಂಡ್ರೆ ಒಳಗಡೆ ಜ್ಯೂಸಿಯಾಗಿ ಮೇಲೆ ಸ್ವಲ್ಪ ಕ್ರಿಸ್ಪಾಗಿರುತ್ತೆ. ಇದನ್ನು ಇನ್ನೂ 1-2 ನಿಮಿಷ ಸೈಡ್ಗಿಟ್ಬಿಟ್ಟು, ಅಷ್ಟರಲ್ಲಿ ನಾನು ಸ್ವೀಟ್ಸ್ನೆಲ್ಲ ಯಾವ್ಯಾವ ಬಾಕ್ಸಲ್ಲಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಒಂದು ಗಾಜಿನ ಕಂಟೈನರ್ಸ್ನ ತೊಗೊಂಡು 3 ಸ್ವೀಟ್ಸ್ಗೆ 3 ಗಾಜಿನ ಕಂಟೈನರ್ನ ತೊಗೊಂಡು ಸಪ್ರೇಟಾಗಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದು ಲಾಸ್ಟ್, ಅಂದರೆ ನಾವು ಇದರಲ್ಲಿ ಡ್ರೈ ಜಾಮೂನ್ನ ಮಾಡ್ತಾ ಇರೋದ್ರಿಂದ ಯಾವ್ಯಾವ ಜಾಮೂನು ಶುಗರ್ ಸಿರಪ್ನ ನೀಟಾಗಿ ಹೀರ್ಕೊಂಡಿದೆಯೋ ಆ ಜಾಮೂನುಗಳನ್ನೆಲ್ಲ ಕೂಡ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆದಷ್ಟು ಯಾವ್ಯಾವ ದಪ್ಪ ಆಗಿದೆಯೋ ಅದನ್ನು ಮಾತ್ರನೇ ಸೈಡ್ಗೆ ತೆಗೆದಿಟ್ಕೊಳ್ಳಿ. ಶುಗರ್ ಸಿರಪ್ನ ಸರಿಯಾಗಿ ಹೀರ್ಕೊಂಡಿಲ್ಲ ಅನ್ನೋದಾದರೆ ಈ ಒಂದು ಡ್ರೈ ಜಾಮೂನ್ ಸರಿಯಾಗಿ ಬರಲ್ಲ. ಮಧ್ಯದಲ್ಲಿ ನೋಡಿ, ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸರಿಯಾಗಿ ಹೀರ್ಕೊಳ್ದೆ ಇರೋ ಕಾರಣ ಒಳಗಡೆ ಸ್ವಲ್ಪ ವೈಟಿಶ್ ಆಗಿ ಇದೆ. ಇನ್ನು 1-2 ನಿಮಿಷ ಕೆಲವೊಂದು ಜಾಮೂನ್ಸ್ನ ಅದೇ ಶುಗರ್ ಸಿರಪ್ಪಲ್ಲೇ ಬಿಟ್ಟಿದ್ದೀನಿ. ಈಗ ಯಾವ್ಯಾವುದು ಪರ್ಫೆಕ್ಟ್ ಆಗಿದೆಯೋ ಅದಕ್ಕೋಸ್ಕರ ನಾನು ಒಂದು ಪ್ಲೇಟಲ್ಲಿ, ಇದು ಡೆಸಿಕೇಟೆಡ್ ಕೊಕೊನೆಟ್ ಪೌಡರು, ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು ಲಾಸ್ಟ್ ವೀಡಿಯೋಸಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಇದನ್ನು ಜಸ್ಟ್ ಈ ಜಾಮೂನುಗಳ ಮೇಲೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪ್ರತಿಯೊಂದು ಜಾಮೂನ್ನ ತಗೊಂಡು ಈ ಒಂದು ಕೊಕೊನೆಟ್ ಪೌಡರಲ್ಲಿ ಈ ರೀತಿ ಆ ಕಡೆ ಈ ಕಡೆ ಹೊರಳಿಸ್ಬಿಟ್ಟು ಇಡಬೇಕಾಗತ್ತೆ. ಯಾವ್ಯಾವ್ದೆಲ್ಲ ಚೆನ್ನಾಗಿ ದಪ್ಪದಾಗಿ ಊದ್ಕೊಂಡಿದೆಯೋ ಅದು ನೀಟಾಗಿ ಜ್ಯೂಸಿಯಾಗಿರುತ್ತೆ ಅಲ್ವಾ, ಈ ರೀತಿ ನಾವು ಕೊಕೊನೆಟ್ ಪೌಡರಲ್ಲಿ ಆ ಕಡೆ ಈ ಕಡೆ ಹೊರಳಾಡಿಸ್ಬೇಕಾದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಎಲ್ಲದಕ್ಕೂ ಕೂಡ ಈ ಒಂದು ತೆಂಗಿನಕಾಯಿ ತುರಿನ ಇದೇ ರೀತಿಯೇ ಅಪ್ಲೈ ಮಾಡಿಬಿಟ್ಟು ಸೈಡ್ಗೆ ಒಂದು ಕಂಟೈನರಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದನ್ನ ಕೂಡ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದಿರುವಂತಹ ಉಂಡೆಗಳೆಲ್ಲ ಶುಗರ್ ಸಿರಪ್ಪಲ್ಲಿ ಇತ್ತಲ್ವಾ, ಅದನ್ನು ಕೂಡ ತೆಗೆದುಬಿಟ್ಟು ಇದೇ ರೀತಿ ಡ್ರೈ ಜಾಮೂನ್ನ ಮಾಡಿಕೊಂಡು ಈ ರೀತಿ ಬಾಕ್ಸಲ್ಲಿ ಹಾಕಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ನೇ ಸ್ವೀಟ್, ಅಂದರೆ ಡ್ರೈ ಜಾಮೂನ್. ನೆಕ್ಸ್ಟು ಸೆಕೆಂಡ್ ಮತ್ತು ಥರ್ಡ್ ಸ್ವೀಟ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ, ಎಷ್ಟೊಂದು ಪರ್ಫೆಕ್ಟಾಗಿ ಇದೆ ಅಂತ. ಒಳಗಡೆ ಜ್ಯೂಸಿಯಾಗಿ ಮೇಲೆ ಸ್ವಲ್ಪ ಕ್ರಿಸ್ಪಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಎಲ್ಲರೂ ಇಷ್ಟಪಡ್ತಾರೆ, ಇದೇ ರೀತಿಯೇ ನೀವು ಮಾಡ್ತಾ ಹೋಗ್ತೀರಾ. ನೆಕ್ಸ್ಟು ಇನ್ನು 2 ಸ್ವೀಟ್ಸ್ಗೋಸ್ಕರ ನಾನು ಆಗಲೇ ಜಾಮೂನ್ಸ್ನ ಫ್ರೈ ಮಾಡಿ ಈ ರೀತಿ ಕಂಟೈನರಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಅದು ಮುಳುಗೋ ಅಷ್ಟರಿಗೂ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಶುಗರ್ ಸಿರಪ್, ಒಂದೇ ಇಟ್ಟು, ಬಟ್ ಸ್ವೀಟ್ಸ್ ಮಾತ್ರ 3 ರೀತಿಯಲ್ಲಿ, ಒಂದೊಂದು ಕೂಡ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ. ಈ ಕಾಲಾ ಜಾಮೂನ್ ಏನಿದೆ ಇದು ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಪರ್ಸ್ನಲಿ ಹೇಳಬೇಕಂದ್ರೆ ಎಲ್ಲ ಸ್ವೀಟ್ಸ್ಗಿನ್ನ ಇದನ್ನು ತುಂಬ ಜಾಸ್ತಿ ಇಷ್ಟಪಡ್ತೀರಾ. ನೀವೇನಾದರೂ ಒಂದ್ಸರಿ ಕೂಡ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲ ಉಂಡೆಗಳು ಮುಳುಗುವಷ್ಟು ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಡ್ರೈ ಜಾಮೂನ್ ಮಾಡಿರೋದ್ರಿಂದ ಸ್ವಲ್ಪ ಶುಗರ್ ಸಿರಪ್ ಅನ್ನೋದು ಉಳ್ಕೊಳ್ಬೋದು, ಅದರ್ವೈಸ್ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಒಂದ್ವೇಳೆ ಶುಗರ್ ಸಿರಪ್ ಸ್ವಲ್ಪ ಉಳ್ಕೊಂಡ್ರೂ ಕೂಡ ಟೀ ಕಾಫಿ ಜೊತೆಗೆ ಹಾಕ್ಕೊಳ್ಬೋದು. ಈಗ ನೋಡಿ, 3 ರೀತಿಯಾಗಿರುವಂಥ ಸ್ವೀಟ್ ರೆಸಿಪೀಸ್ ರೆಡಿ ಆಯಿತು. ಒಂದೇ ಹಿಟ್ಟಿನಲ್ಲಿ 3 ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ರೆಸಿಪೀಸ್.
ಡೆಫಿನೆಟ್ಲಿ ಈ ಒಂದು ಸ್ವೀಟ್ಸ್ ನಿಮ್ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವೇನಾದ್ರೂ ಒಂದು ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿರುವಂತ ಸ್ವೀಟ್ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಟ್ರೈ ಇಟ್. ನಾನು ಶೇರ್ ಮಾಡಿರುವಂತ ಈ ಒಂದು ಟಿಪ್ಸ್ನ ಉಪಯೋಗಿಸ್ಕೊಂಡು ನೀವೇನಾದ್ರೂ ಜಾಮೂನ್ನ ಮಾಡೋದಾದ್ರೆ ಅದು 100% ಪರ್ಫೆಕ್ಟ್ ಆಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಪದೇ ಪದೇ ನೀವೇನಾದ್ರು ಸ್ವೀಟ್ ಮಾಡ್ಬೇಕಂದ್ರೂ ಕೂಡ ಇದೇ ಸ್ವೀಟ್ ರೆಸಿಪೀಸ್ ಅನ್ನೋದು ನೆನಪಾಗುತ್ತೆ. ಮರೀದಿರಾ, ಒಂದ್ಸರಿ ಆದ್ರೂ ಕೂಡ ಟ್ರೈ ಮಾಡಲೇಬೇಕಾಗಿರುವಂತಹ ಸ್ವೀಟ್ ರೆಸಿಪೀಸ್ ಇದು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದೀನಿ. ಇಷ್ಟ ಆಯ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಈಗ ಸಮ್ಮರ್ ಹಾಲಿಡೇಸ್ ಕೂಡ ಇರೋದ್ರಿಂದ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ಅಥವಾ ಮಕ್ಕಳೆಲ್ಲ ಜಾಸ್ತಿ ಇದ್ದಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.